ಪ್ರೊಡ್ಯೂಸರ್ ಕೃಷ್ಣ ಅವರು ದಯವಿಟ್ಟು ಸ್ಟೇಜಿಗೆ ಬರಬೇಕು ಪ್ಲೀಸ್. ಅವ್ರ ಹಿಂದೆ 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 ಹೋಗ್ತಾ ಇದ್ದಾರೆ ಶಿವಣ್ಣ, ಅವ್ರ ಬಗ್ಗೆ ಒಂದೆರಡು ಮಾತು ಪ್ರೊಡ್ಯೂಸರು ಒಂದೆರಡು ಮಾತು. ಕೃಷ್ಣ ಅವರು, ಅಮ್ಮ ಒಂದ್ ನಿಮಿಷ ಅಮ್ಮ ಒಂದ್ ನಿಮಿಷ ಇರೋ. ಏ ಅಪ್ಪು ಇಲ್ಲೇ ಇದನ ಕಣೆ, ಅಯ್ಯೋ ಬಾರ ಇಲ್ಲೇ ಇದನ ಬಾರ. ನನ್ನ ತಮ್ಮ ಕಣ ಅವನಲ್ಲಿ ಇರಲಿ. ಏಯ್ ಇರ ಇರ, ಒಂದ್ ನಿಮಿಷ ಇರೋ, ಒಂದ್ ನಿಮಿಷ ಇರೋ, ಒಂದ್ ನಿಮಿಷ ಇರಲಿ, ಒಂದ್ ನಿಮಿಷ. ಏಯ್ ಒಂದ್ ನಿಮಿಷ ಇರೋ, ಕೇಳ ಇಲ್ಲಿ. ನನಗವನ್ ತಮ್ಮ ಕಣ, ಅವನು ರಕ್ತ, ನನ್ನ ರಕ್ತ ಅದು ಜೀವ. ನೀ ಇವಾಗ ನೋಡ್ತಾ ಇದೀಯ ಕಣಲ್ಲಿ, ನಾ ಕೂಸ್ ಮರಿಯಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಇರೋ ಗೊತ್ತು. ಹೃದಯದಲ್ಲಿ ಇಟ್ಕೊಳ ಯಾವಾಗ್ಲೂ, ಇಲ್ಲಿಟ್ಕೋ, ಇಲ್ಲಿಟ್ಕೊಂಡು ಪೂಜಿಸು. ಅವಾಗ ನೋಡು, ಇಲ್ಲಿಂದ ಅಲ್ಲ, ಇಲ್ಲಿಂದ ಇಲ್ಲಿಂದ ಪೂಜಿಸ್ಬೇಕು. ಅದು ಅದು ಮನುಷ್ಯ ತಿಳ್ಕೊ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಕೃಷ್ಣ ಒಂದು ಒಳ್ಳೆ ಪ್ರೊಡ್ಯೂಸರು, ತುಂಬ ಈ ಪಿಕ್ಚರ್ಗೆ ಯಂಗ್ಸ್ಟರ್ಸ್ ಆದ್ರೂ ಭಾಳ ಧೈರ್ಯವಾಗಿ ಎಲ್ರನ್ನೂ ಇಂಥ ದೊಡ್ಡ ದೊಡ್ಡ ನಟರನ್ನ ಇಟ್ಕೊಂಡು ಅವ್ನು ಸಾಧಿಸಿರೋದು, ಅವ್ನ ಧೈರ್ಯನ ಮೆಚ್ಚಬೇಕು. ಇದು ಮಾತ್ರ ಅಲ್ಲ, ಇನ್ನು ಎರಡನೇ ಇನ್ನೊಂದು ಸಿನಿಮಾ ಇವ ಆಲ್ರೆಡಿ ದುನಿಯಾ ವಿಜಯ್ ಜೊತೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಸತ್ಯಮಂಗಲ ಅಂತ ನನ್ನ ಜೊತೆಯಲ್ಲಿ ಮಾಡ್ತಾರೆ ಇನ್ನೊಂದು ಸಿನಿಮಾ, ಹಾಗೆ ಡಾಲಿ ಜೊತೆಯಲ್ಲೂ ಇನ್ನೊಂದು ಸಿನಿಮಾ ಮಾಡ್ತಾರೆ. ನಮ್ಮದು ಕಾಂಬಿನೇಷನು ಬರುತ್ತೆ. ಆಮೇಲೆ ಡಾಲಿ ಬಗ್ಗೆ ಹೇಳಲೇಬೇಕಾಗಿಲ್ಲ, ನನಗೆ ತುಂಬ ಒಂದು ಫೇವ್ರೆಟ್ ಆ್ಯಕ್ಟರು. ಯಾಕಂದರೆ ಟಗರುವಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ಇದು ಎರಡನೇದು. ಇದು ಎರಡಕ್ಕೆ ನಿಲ್ಲಲ್ಲ, ಮೂರು ನಾಲ್ಕು ಹತ್ತು ಆದರೆ ನೂರು ಆಗುತ್ತೆ. ಪೃಥ್ವಿ ಅಂಬರ್ ಅವರು ಅಷ್ಟೇ ಭಾಳ ಒಳ್ಳೆ ನಟ, ಒಳ್ಳೆ ಆ್ಯಕ್ಟರು, ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಯಶಾ ಶಿವಕುಮಾರ್ ಅವರು, ಅವರು ಅಷ್ಟೇ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಯಾರು ಹೀರೋ ಯಾರು ವಿಲನ್ ಅಂತಲ್ಲ, ಇದರಲ್ಲಿ ಎಲ್ಲ ನಾವು ಪಾತ್ರವಾಗಿ ಬರ್ತೀವಿ, ನೀವು ಪಾತ್ರವಾಗಿ ಹೋಗಿ ನೋಡಿ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣನಿಗೆ ನಮ್ಮ ಪ್ರೀತಿ, ನಾವು ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಾರೆ ಈ ಊರಿನ ಟೀಮ್. ಪ್ಲೀಸ್ ದಯವಿಟ್ಟು